ಹಲೋ ವೀಕ್ಷಕರೇ, ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ. ನಾನು ಎಂ ಎ ಮಂಗಳಗಟ್ಟಿ. ಪೌರ ಕಾರ್ಮಿಕರ ಪಿ ಎಫ್ ವಂತಿಗೆ ತುಂಬದ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಎಂದು ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಹೇಳಿಕೆ. ನವೆಂಬರ್ 10 ಪೌರ ಕಾರ್ಮಿಕರ ಪಿ ಎಫ್ ವಂತಿಗೆ ಹಣವನ್ನು ತುಂಬದೇ ಇರುವ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಇಂಥ ಗುತ್ತಿಗೆದಾರರಿಗೆ ಪಾಲಿಕೆ ಯಾವುದೇ ಕಾಮಗಾರಿ ಅಥವಾ ಹೊರ ಗುತ್ತಿಗೆ ನೌಕರರ ಸರಬರಾಜಿಗೂ ಅನುಮತಿ ನೀಡಬೇಡಿ ಎಂದು ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಪಾಲಿಕೆಯ ಆಯುಕ್ತರಿಗೆ ಸೂಚಿಸಿದರು. ಜಿಲ್ಲಾಧಿಕಾರಿ ಕಚೇರಿ ನೂತನ ಸಭಾಂಗಣದಲ್ಲಿ ಜರುಗಿದ ಸಫಾಯಿ ಕರ್ಮಚಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. 58 ಲಕ್ಷ ಪಿ ಎಫ್ ಹಣದಲ್ಲಿ 24 ಲಕ್ಷ ಹಣವನ್ನು ಗುತ್ತಿಗೆದಾರರು ತುಂಬಿದ್ದಾರೆ. ಈ ಹಣವನ್ನು ಪೌರ ಕಾರ್ಮಿಕರ ಪಿ ಎಫ್ ಖಾತೆಗೆ ತುಂಬಲಾಗಿದೆ. ಬಾಕಿ ಇರುವ 24 ಲಕ್ಷ ಹಣವನ್ನು ತುಂಬಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಪಾಲಿಕೆ ಆಯುಕ್ತ ಡಾಕ್ಟರ್ ಸುರೇಶ್ ಶಿಟ್ನಾಳ್ ಅವರು ಸಭೆಯಲ್ಲಿ ಮಾಹಿತಿ ನೀಡಿದರು. ಸದ್ಯ ಪಿ ಎಫ್ ಖಾತೆಗೆ ಜಮೆ ಮಾಡಿದ 24 ಲಕ್ಷ ಹಣ ಯಾರ ಖಾತೆಗೆ ಜಮೆಯಾಗಿದೆ ಎಂಬುದನ್ನು ಪಾಲಿಕೆ ವೆಬ್ಸೈಟ್ನಲ್ಲಿ ಪ್ರಕಟಿಸಿ ಬಾಕಿ 24 ಲಕ್ಷ ತುಂಬಿದ ಮೇಲೆ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಯಿಂದ ತೆಗೆಯಿರಿ ಎಂದು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರು ನಿರ್ದೇಶನ ನೀಡಿದರು. ಸಫಾಯಿ ಕಾರ್ಮಿಕ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಮೀನಾಕ್ಷಿ ಮಾತನಾಡಿ, ನಿಗಮದಿಂದ ಪ್ರಸಕ್ತ ಸಾಲಿನಲ್ಲಿ ನೇರ ಸಾಲಕ್ಕೆ ಅರ್ಜಿ ಸಲ್ಲಿಸಿದ 38 ಜನರಲ್ಲಿ 32 ಜನರಿಗೆ ಸಾಲ ಮಂಜೂರು ಮಾಡಲಾಗಿದೆ. 716 ಜನರಿಗೆ ನೇರ ಸಾಲ ಮಂಜೂರಾತಿ ಗುರಿ ಇದೆ. ಸಫಾಯಿ ಕರ್ಮಚಾರಿ ಸಂಘಗಳಿಗೆ 75-25 ಅನುಪಾತದಲ್ಲಿ ಸಕ್ಕಿಂಗ್ ಜಟ್ಟಿಂಗ್ ಮಷಿನ್ ಕೊಳ್ಳಲು ಅನುದಾನ ಒದಗಿಸಲಾಗುವುದು. ಸಫಾಯಿ ಕರ್ಮಚಾರಿಗಳ ಮಕ್ಕಳಿಗೆ ಉಚಿತ ಟ್ಯಾಬ್ ನೀಡಲು ಸಫಾಯಿ ಕರ್ಮಚಾರಿ ಮಹಿಳೆಯರಿಗೆ 90% ಸಬ್ಸಿಡಿಯಲ್ಲಿ ಸ್ಕೂಟಿ ಖರೀದಿಸಲು ನೆರವು ನೀಡಲಾಗುವುದು. ಈ ಕುರಿತು ಮಾಧ್ಯಮಗಳಲ್ಲಿ ಪ್ರಕಟಣೆ ನೀಡಲಾಗಿದೆಯೇ? ಆದರೂ ಸಾಕಷ್ಟು ಪ್ರಮಾಣದಲ್ಲಿ ಅರ್ಜಿಗಳು ಬಂದಿಲ್ಲ ಎಂದು ಸಭೆಗೆ ತಿಳಿಸಿದರು. ಜಿಲ್ಲೆಯಲ್ಲಿ ಖಾಲಿ ಇರುವ ಸಫಾಯಿ ಕರ್ಮಚಾರಿಗಳ ನೇಮಕವನ್ನು ಆದಷ್ಟು ಬೇಗ ಕೈಗೊಳ್ಳುವುದು ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು. ನಂತರ ಎಸ್ಟಿಪಿ ಹಾಗೂ TSP ಅನುದಾನದ ಬಳಿಕೆ ಕುರಿತು ಸಭೆ ಜರುಗಿತು. ಸಭೆಯಲ್ಲಿ ಪೊಲೀಸ್ ಆಯುಕ್ತ ಲಾಭುರಾಮ್, ಧಾರವಾಡ ಪೊಲೀಸ್ ವರಿಷ್ಠಾಧಿಕಾರಿ ಪಿ ಕೃಷ್ಣಕಾಂತ್, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ, IAS ಪ್ರೊಫೆಷನರಿ ಮಾಧವ್ ಗಿತ್ತೆ, ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ